ತಿಂತಾ ಇರೋ ಪದಾರ್ಥಗಳು ಗ್ಲೂಕೋಸ್ ಅನ್ನು ಅದು ಎಷ್ಟು ಬೇಗ ನಮ್ಮ ರಕ್ತಕ್ಕೆ ಸೇರಿಸ್ತಾ ಇದೆ ಅಂದರೆ, ನೀವು ಬೆಳಗ್ಗೆ ಎದ್ದು ಇಡ್ಲಿ ದೋಸೆ ಚಿತ್ರಾನ್ನ ಪುತ್ರಾನ್ನ ಪುಳಿಯೋಗರೆ ಈ ಒಗರೆ ಆ ಒಗರೆ ಎಲ್ಲ ಈ ಬಿಳಿ ಅಕ್ಕಿ ಈ ಬಣ್ಣ ಆ ಬಣ್ಣ ಹಾಕ್ಕೊಂಡು ಈ ಬಾತ್ ಆ ಬಾತ್ ಅಂತ ಹೆಸರಿಟ್ಕೊಂಡು ಚೆನ್ನಾಗಿ ಬಾತ್ಕೊಂಡ್ಬಿಡ್ತಾ ಇದ್ವಿ ಡಾಕ್ಟರ್. ಊಬಕಾಯ ಅದಕ್ಕೊಂದು ಹೆಸರು. 100ಕ್ಕೆ 60 ಜನ ಈಗ ಸ್ಥೂಲಕಾಯ, ಅದೇ ಒಂದು ಡಿಸೀಸ್ ಹೆಸರಿಟ್ಬಿಡೋದು ದಪ್ಪ, ಅದು ಸ್ಥೂಲಕಾಯ. ಅದಕ್ಕೆ ಮತ್ತೆ ಒಂದು ಸರ್ಕಸ್, ಡೈಟಿಷಿಯನ್ಸ್ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಅರ್ಥನೇ ಆಗೋದಿಲ್ಲ. ಯಾಕೆ ಆ ಗೊಂದಲ ಎಲ್ಲ ಮಾಡ್ಕೊಂಡಿದ್ದೀವಿ ಅಂದರೆ, ಯದ್ವಾ ತದ್ವಾ ನಮ್ಮ ರಕ್ತದಲ್ಲಿ ಒಂದು ಪೆಪ್ಸಿ ಕುಡಿದ್ರೆ 40 ಗ್ರಾಮ್ ಸಕ್ಕರೆ, ಒಂದು ಕಾಫಿ ಕುಡಿದ್ರೆ 5 ಗ್ರಾಮ್ ಸಕ್ಕರೆ, ಟೀ ಕುಡಿದ್ರೆ 8 ಗ್ರಾಮ್ ಸಕ್ಕರೆ. ಸಕ್ಕರೆ 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 ಎಲ್ಲರಿಗೂ ಗೊತ್ತಿದೆ. ಸಕ್ಕರೆ ಇಸ್ ದ ಲಾಸ್ಟ್ ಥಿಂಗ್, ಲಾಸ್ಟ್ ಪೆನಲ್ಟಿಮೇಟ್ ಸ್ಟೆಪ್ಪಲ್ಲಿ ಸಕ್ಕರೆ ಇರುತ್ತೆ. ಅದನ್ನು ನಾವು ನಮ್ಮ ಪಚನನಾಳದಲ್ಲಿ ಕೊನೆಯದಾಗಿ ರೆಡಿ ಮಾಡಬೇಕಾಗಿದ್ದನ್ನು ಮೊದಲೇ ಹಂತದಲ್ಲೇ ಈ ಅಕ್ಕಿ ರೂಪದಲ್ಲಿ, ಈ ಬಿಳಿ ಗೋಧಿ ರೂಪದಲ್ಲಿ, ಈ ಸಕ್ಕರೆ ರೂಪದಲ್ಲಿ ಬಾಯಿಗೆ ಹಾಕ್ಕೊಳ್ತಾ ಇದ್ದೀವಿ ಕಳೆದ 40-50 ವರ್ಷಗಳಿಂದ. ಎಲ್ಲರಿಗೂ ಒಂದಿಲ್ಲ ಅಂದರೆ ಇನ್ನೊಂದು ರೋಗ. ಈ ಹೆಚ್ಚಾಗಿರೋ ಗ್ಲೂಕೋಸನ್ನು ಏನು ಮಾಡಬೇಕು? ಯಕೃತ್ತು ಇಷ್ಟೆಲ್ಲ ಬಿದ್ದಿದೆ, ಒಳಗಡೆಗೆ ತಗೊಂಡೋಗುತ್ತೆ ಇನ್ಸುಲಿನ್ ಪಾಪ, ಆದರೆ ನಾವು ಕೆಲಸ ಮಾಡ್ತಾ ಇಲ್ಲ, ಬರ್ನ್ ಮಾಡ್ತಾ ಇಲ್ಲ. ಗ್ಲೂಕೋಸ್ ಮತ್ತೆ ಒಂದಿಷ್ಟು ಹೊತ್ತಾದಮೇಲೆ ವಾಪಸ್ ಬರ್ತಾ ಇದೆ ರಕ್ತಕ್ಕೆ. ಅದನ್ನೇನು ಮಾಡಬೇಕು? ಪ್ಯಾಕೇಜ್ ಮಾಡೋಣ. ಈ ಗ್ಲೈಕೋಜೆನ್ ಅಂದ ಒಂದು ಸಂಕ್ಲಿಷ್ಟ ಪಿಷ್ಟ ಪದಾರ್ಥವನ್ನು ಗ್ಲೂಕೋಸಿಂದ ಯಕೃತ್ತು ರೆಡಿ ಮಾಡೋಕ್ಕೆ ಶುರುವಾಗುತ್ತೆ. ಇನ್ನೂ ಜಾಸ್ತಿ ಆಗ್ತಾ ಇದೆ ಗ್ಲೈಕೋಜೆನ್ನು, ಕೊಲೆಸ್ಟ್ರಾಲ್ ಮಾಡೋಣ. ಇನ್ನೂ ಜಾಸ್ತಿ ಆಗ್ತಾ ಇದೆ ಕೊಬ್ಬು ಮಾಡೋಣ. ಇನ್ನೂ ಜಾಸ್ತಿ ಆಗ್ತಾ ಇದೆ ಟ್ರೈಗ್ಲಿಸರೈಡ್ಸು. ಇನ್ನೂ ಜಾಸ್ತಿ ಆಗ್ತದೆ ರೊಮ್ಯಾಟಿಕ್ ಫ್ಯಾಕ್ಟರ್. ಇನ್ನೂ ಜಾಸ್ತಿ ಆಗ್ತಾ ಇದೆ, ಏನು ಮಾಡೋದಪ್ಪ? ರಕ್ತನಾಳಗಳ ಗೋಡೆಗಳ ಮೇಲೆ ತಳ್ಳಿಬಿಡೋಣ. ಹಾಂ, ನಿಮಗೆ ಹಾರ್ಟ್ ಬ್ಲಾಕ್ ಆಗ್ತಾ ಇದೆ 70%, 80%, 90%, ಬನ್ನಿ ಆಪರೇಷನ್ ಮಾಡ್ತೀವಿ. ಮಾಡಿದ್ಮೇಲೆ ಮತ್ತೆ ಬ್ಲಾಕ್ ಆಗಲ್ಲ ಡಾಕ್ಟ್ರ್, ಮತ್ತೆ ಮಾಡೋಣ, ಏನು ನೋ ಪ್ರಾಬ್ಲಮ್. ನಾವಿರೋದೇ ಅದಕ್ಕೋಸ್ಕರ. ನೋಡ್ರಿ, ಸಹಜವಾಗಿ ನಾವು ಈ ಗ್ಲೂಕೋಸ್ ನಿಯಂತ್ರಣ ಇಲ್ಲದೆ ಇರೋದರಿಂದ ನಮ್ಮ ಆಹಾರದಲ್ಲಿ, ಅಂದರೆ ಆಹಾರ ಪದಾರ್ಥಕ್ಕೆ ನಿರ್ವಚನ ಏನಾಗಿರಬೇಕು? ನಮ್ಮ ರಕ್ತಕ್ಕೆ ಗ್ಲೂಕೋಸನ್ನು, ಗ್ಲೂಕೋಸ್ ಬೇಡವಾ? ಬೇಕೇ ಬೇಕು, ಅದು ಸಮತೋಲನವಾಗಿರಬೇಕು. ದೇಹದ ರಕ್ತದಲ್ಲಿ ಯಾವಾಗಲೂ 7 ಗ್ರಾಮ್ಗಿಂತ ಹೆಚ್ಚಾಗ್ತಾ ಹೋದರೆ ರೋಗ ಬರುತ್ತೆ. ದೇಹ ಪ್ರಯತ್ನ ಮಾಡ್ತಾನೇ ಇದೆ ಕಳೆದ 40-50 ವರ್ಷಗಳಲ್ಲಿ. ನಾವು ತಂದು ತಂದು ಬಾಯಿಗೆ ಹಾಕ್ಕೊಳ್ತಾನೇ ಇರ್ತೀವಿ ಈ ಪದಾರ್ಥಗಳನ್ನು. ಯಾಕೆ? ಮಹಾರಾಷ್ಟ್ರ ಅಲೋನ್ ಪ್ರೊಡ್ಯೂಸಸ್ 6 ಲ್ಯಾಕ್ ಟನ್ಸ್ ಆಫ್ ಶುಗರ್. ನಮ್ಮ ಮಂಡ್ಯ 4 ಲ್ಯಾಕ್ ಟನ್ಸ್ ಆಫ್ ಶುಗರ್. ನಮ್ಮ ತಮಿಳ್ನಾಡು 3.1 ಲ್ಯಾಕ್ ಟನ್ಸ್, ಆಂಧ್ರ 2.1 ಲ್ಯಾಕ್ ಟನ್ಸ್. ನಮ್ಮ ಇಡೀ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ಸಮ್ 18 ಲ್ಯಾಕ್ಸ್ ಟನ್ಸ್ ಆಫ್ ಶುಗರ್ ಪ್ರೊಡ್ಯೂಸ್ ಮಾಡ್ತೀವಿ. 1 ಕೆಜಿ ಸಕ್ಕರೆ ಉತ್ಪಾದನೆ ಮಾಡೋದಕ್ಕೆ 28,000 ಲೀಟರ್ ನೀರು ಬೇಕು. ಇವತ್ತು ಸಿದ್ದರಾಮಯ್ಯ ನೀರು ಬಿಡಲ್ಲ ಅಂತ ಅದ್ದಿದ್ದಕ್ಕೆ ನಾನು ಬಂದಿದ್ದೀನಿ ಅಲ್ಲಿಂದ ಇಲ್ಲಿಗೆ, ಇಲ್ಲಾಂದರೆ ಬರೋಕ್ಕಾಗ್ತಾ ಇರಲಿಲ್ಲ. ಇಡೀ KRS ನೀರು ಡ್ಯಾಮ್ ಈ ರೀತಿ ಕಬ್ಬನ್ನು ಬೆಳೀತಾ ಇದ್ದೀವಿ ಇನ್ ದ ನೇಮ್ ಆಫ್ ಶುಗರ್ ಫ್ಯಾಕ್ಟ್ರೀಸ್. ನಿಜವಾಗ್ಲೂ ಅವ್ರು ಮಾಡ್ತಾ ಇರೋದು ಹೆಂಡ ಅಂತ ಎಲ್ಲರಿಗೂ ಗೊತ್ತಿದೆ. ಶುಗರ್ ಇಸ್ ಎ ಮುಖವಾಡ. ಯಾಕಂದರೆ 1 ಮಿಲಿಗ್ರಾಮು ನಾವು ಬಾಯಿಗೆ ಹಾಕೋ ಬಾರದ ಪದಾರ್ಥ ಇದು. ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲರೂ ಈ ಸಿಹಿ ಸಿಹಿ ಅಂತ. ದೇವ್ರು ಕೊಟ್ಟಿರೋ ಸಿಹಿ ಬೇರೆ. ಹಲಸಿನ ಹಣ್ಣಿನಲ್ಲಿ ಸಿಹಿ ಇದೆ, ಮಾವಿನ ಹಣ್ಣಿನಲ್ಲೂ ಸಿಹಿ ಇದೆ, ಸಪೋಟ ಹಣ್ಣಿನಲ್ಲೂ ಸಿಹಿ ಇದೆ, ಜೇನುತುಪ್ಪದಲ್ಲೂ ಸಿಹಿ ಇದೆ. ಸಿಹಿ ಬೇಡ ಅಂತ ಹೇಳ್ತಾ ಇಲ್ಲ, ಓಲೆ ಬೆಲ್ಲದಲ್ಲೂ ಸಿಹಿ ಇದೆ, ಪಾಮ್ ಬೆಲ್ಲ. ಆದರೆ ಈ ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋ ಈ ಒಂದು ದೊಡ್ಡ ಚಟ, ದ ಮೋಸ್ಟ್ ಡೇಂಜರಸ್ ಕೆಮಿಕಲ್ ಆನ್ ದಿಸ್ ಪ್ಲಾನೆಟ್ ಫಾರ್ ಲಿವಿಂಗ್ ಥಿಂಗ್ಸ್ ಈಸ್ ಶುಗರ್. ಮಾರ್ಫಿನ್ನು,
ಕೋಡಿನು ಈ ಡ್ರಗ್ಸ್ ಅಲ್ಲ, ಅದಕ್ಕಿಂತ ದೊಡ್ಡ ಚಟ ಈ ಸಕ್ಕರೆ ಚಟ. ಈ ಸಕ್ಕರೆ ನಿಯಂತ್ರಣ ಇಲ್ಲದೆ ನಮ್ಮ ದೇಹದಲ್ಲಿ ರಕ್ತಕ್ಕೆ ದಿಢೀರ್ 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 ಅಂತ ನಾವು ನಮ್ಮ ಆಹಾರ ಪದ್ಧತಿಯಿಂದ ಈ ಮಾಡರ್ನ್ ಫುಡ್ ಹ್ಯಾಬಿಟ್ಸ್ ಅಂತ ಏನು ಹೇಳ್ತೀವಿ, ಪಿಜ್ಜಾ ಬರ್ಗರು ಕೆ ಎಫ್ ಸಿ ಇವು ಅವು ಇವೆಲ್ಲ ಸೇರಿ ನಮಗೆ ಹೇಳ್ಕೊಡ್ತಾ ಇರೋದು ಅಕ್ಕಿ ಗೋಧಿ ಪರಾಟ ಕುಲ್ಚ ಇವೆಲ್ಲ ನಾವು ರಕ್ತಕ್ಕೆ ಗ್ಲೂಕೋಸನ್ನು ದಿಢೀರ್ ದಿಢೀರ್ ಅಂತ 15-20 ನಿಮಿಷದಲ್ಲಿ ಸೇರಿಸ್ತಾ ಇರೋದರಿಂದ ಅದನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಹೋಗಿ ಈ ರೋಗಗಳನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅಂದರೆ ಈ ರೋಗಗಳೆಲ್ಲ ಬರೀ ಹೆಸರುಗಳು, ನಿಜವಾದ ರೋಗ ಎಲ್ಲಿದೆ, ನಮ್ಮ ಆಹಾರದಲ್ಲಿದೆ. ಈ ಆಹಾರದಲ್ಲಿ ಗ್ಲೂಕೋಸನ್ನು ನಿಯಂತ್ರಣ ಮಾಡೋಕ್ಕಾಗದೇ ಇರೋ ಒಂದು ಸ್ಥಿತಿನ ತಂದುಕೊಂಡಿದ್ದು ನಾವು ಈ ಕಳೆದ 40-50 ವರ್ಷಗಳಲ್ಲಿ. ಈ ಆಹಾರ ಪದಾರ್ಥಗಳಿಂದ ನಮಗೆ ಈ ರೋಗ ಬರ್ತಾ ಇದೆ ಅಂತ ಯಾರೂ ಹೇಳ್ತಾ ಇಲ್ಲ. ಅಂದರೆ ನಾವು ಗ್ಲೂಕೋಸನ್ನು ನಿಯಂತ್ರಣದಿಂದ ಸಮತೋಲನವಾಗಿ ಸಂಯಮದಿಂದ ರಕ್ತಕ್ಕೆ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಒಂದು ತಂತ್ರಾಂಗವನ್ನು ರೂಪಿಸಿದ್ರೆ ನಮ್ಮ ಆಹಾರದಲ್ಲಿ, ಆವಾಗ ಈ ಕಾಯಿಲೆಗಳೆಲ್ಲ ಹೆಸರಾಗೇ ಉಳ್ಕೊಳ್ತವೆ. ಅರ್ಥ ಆಗ್ತಾ ಇದೆ ನಾನು ಹೇಳಿದ್ದು? ಅತಿ ಸರಳವಾದ ವಿಷಯ ಇದು. ಅಫ್ಕೋರ್ಸ್ ಈ ಜೀವರಸಾಯನಿಕ ಕ್ರಿಯೆಗಳ ಸರಮಾಲ ಅಂತರ್ಜಾಲ ಅತಿ ಅದ್ಭುತವಾದದ್ದು. ಒಂದಕ್ಕೊಂದು ಎಷ್ಟು ಥೌಸಂಡ್ಸ್ ಆಫ್ ರಿಯಾಕ್ಷನ್ಸ್ ಆರ್ ದೇರ್. ನಾನು ತುಂಬ ಸರಳೀಕೃತ ಮಾಡಿ ಹೇಳ್ತಾ ಇದ್ದೀನಿ. ಅಟ್ ಎನಿ ಕಾಸ್ಟ್ ದಿಸ್ ಈಸ್ ದ ಎಂಡ್ ಪ್ರಾಡಕ್ಟ್. ಎಂಡ್ ಪ್ರಾಡಕ್ಟನ್ನು ನಾವು ಬಾಯಿಗೆ ಹಾಕ್ತಾ ಇದ್ದೀವಿ. ದಟ್ ಇಟ್ ಸೆಲ್ಫ್ ಈಸ್ ಬಯೋಕೆಮಿಕಲಿ ಎ ರಾಂಗ್ ಥಿಂಗ್ ಟು ಡೂ. ಎ ಪ್ಲಸ್ ಬಿ ಗಿವ್ಸ್ ಸಿ, ಸಿ ಅಗೈನ್ ಗಿವ್ಸ್ ಬ್ಯಾಕ್ ಎ ಪ್ಲಸ್ ಬಿ ಹೆಚ್ಚಾದರೆ. ಇದು ಬಯೋಕೆಮಿಕಲ್ ರಿಯಾಕ್ಷನ್ಸ್. ಸೊ ನಾವು ಎ ಪ್ಲಸ್ ಬಿ ಸಿ ಕಡೆಗೆ ಹೋಗಬೇಕಂದ್ರೆ ಸಿಯನ್ನು ತೆಗಿತಾ ಇರಬೇಕು. ತೆಗಿಯೋದು ಅಂದರೆ ನಡೆಯೋದು. ಗ್ಲೂಕೋಸನ್ನು ನಾವು ಖರ್ಚು ಮಾಡ್ತಾ ಇರಬೇಕು. ಖರ್ಚು ಮಾಡ್ತಾ ಇಲ್ಲ ನಾವು ಈಗ. ನೋ ಒನ್ ಈಸ್ ವಾಕಿಂಗ್, ಯಾರೂ ನಡೀತಾನೇ ಇಲ್ಲ. ಎಲ್ಲರೂ ಟ್ಯಾಬ್ಲೆಟ್ಟು, ಟಿ ವಿ ಬಟನ್ಸು, ಕಾರು, ಸ್ಕೂಟರು. ನೋ ಫಿಸಿಕಲ್ ಎನರ್ಜಿ ಕನ್ಸಂಪ್ಷನ್ ಆಗ್ತಾಯಿದೆ. ತಿನ್ನೋದು ಮಾತ್ರ ಎಲ್ಲರೂ ಟನ್ಗಟ್ಟಲೆ ತಿಂತಾ ಇದ್ದೀವಿ. ಯಕೃತ್ ಏನು ಮಾಡುತ್ತೆ, ಮೆದುಕ ಜೀರಂಗ ಏನು ಮಾಡುತ್ತೆ, ಆದಷ್ಟು ಕಷ್ಟಪಡ್ತಾ ಇದೆ. ಈ 40-50 ವರ್ಷ ಈಗ ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೋರು 100-60 ಜನ ಇದ್ದಾರೆ. ಬಿ ಪಿ ಏನು, ರಕ್ತ ಮಂದ ಆಗ್ತಾ ಇದೆ. ರಕ್ತ ತಿಳಿಯಾಗೋಕೊಂದು ಟ್ಯಾಬ್ಲೆಟ್ ಕೊಡಪ್ಪ, ಬ್ಲಡ್ ಥಿನ್ನರ್. ಕಂಟ್ರೋಲ್ಗೆ ಬರ್ತಾ ಇಲ್ಲ ಡಾಕ್ಟ್ರೇ, ಆ ರಕ್ತನಾಳಗಳನ್ನ ಅಗಲ ಮಾಡೋಣ, ಡೈಲೇಟರ್ ಇನ್ನೊಂದು ಟ್ಯಾಬ್ಲೆಟ್ ಕೊಡಪ್ಪ. ಎರಡೂ ಕೆಲಸ ಮಾಡ್ತಾ ಇಲ್ಲ, ಕಾಂಬಿನೇಷನ್ ಕೊಡೋಣ. ಅದೊಂದು ಕೊಡು, ಇದೊಂದು ಕೊಡು, ಇನ್ನೊಂದು ಕೊಡು. ಹಾರ್ಟ್ ಸ್ವಲ್ಪ ಗಟ್ಟಿಯಾಗಿ ಪಂಪ್ ಮಾಡ್ಕೊಳ್ಳೋಂಗೆ ಕೊಡೋಣ, ಇನ್ನೊಂದು ಕೊಡು. ಸೊ ಬೆಳಗ್ಗೆ ಒಂದು ಟ್ಯಾಬ್ಲೆಟ್, ಮಧ್ಯಾಹ್ನ ಒಂದು ಟ್ಯಾಬ್ಲೆಟ್, ಸಾಯಂಕಾಲ ಒಂದು ಟ್ಯಾಬ್ಲೆಟ್. ಎಷ್ಟು ದಿವಸ ಡಾಕ್ಟ್ರೇ? ನಿನ್ನ ಹೆಂಡತಿಯನ್ನಾದರೂ ಬಿಡ್ಬೋದು, ಈ ಟ್ಯಾಬ್ಲೆಟನ್ನು ಬಿಡಬೇಡ. ನಾನಲ್ಲ ಹೇಳ್ತಾ ಇರೋದು, ಡಾಕ್ಟ್ರ್ಗಳೇ ಹೇಳ್ತಾ ಇರೋದು. ಲೈಫ್ ಲಾಂಗು ತಗೋಬೇಕು ಅನ್ನೋದು ಈಗ ಕ್ಲೀಷೆ ಆಗಿಬಿಟ್ಟಿದೆ. ಈ ಥರ ಹೇಳೋಕ್ಕೆ ಶುರು ಮಾಡಿದ್ದಾರೆ, ಯಾಕಂದರೆ ಅಮೆರಿಕಾದಲ್ಲಿ ಹೇಳೋಕ್ಕಾಗೋದಿಲ್ಲ. ಅಲ್ಲಿ ಜೋಕ್ ಅರ್ಥ ಆಗಲಿಲ್ಲ ಅಂದರೆ, ಈ ಗ್ಲೂಕೋಸ್ ಹೆಚ್ಚಾಗ್ತಾ ಇದೆ, ಅದನ್ನು ನಿಯಂತ್ರಣ ಮಾಡ್ಕೊಳ್ಳೋಕ್ಕಾಗದೇ ಇರೋದರಿಂದ ಇರೋಳಿಗೆ ಈವನ್ ಕ್ಯಾನ್ಸರ್ ಗಡ್ಡೆಗಳು ಬಂದರೂ ಗ್ಲೂಕೋಸ್ ಹೆಚ್ಚಾಗ್ತಾ ಇದೆ, ಕ್ಯಾನ್ಸರ್ ಗಡ್ಡೆಗಳನ್ನು ವಾಸಿ ಮಾಡೋದಿಲ್ಲ. ಯು ಸ್ಟಾರ್ವ್ ದ ಕ್ಯಾನ್ಸರ್ ಸೆಲ್ ವಿಥೌಟ್ ಗಿವಿಂಗ್ ಗ್ಲೂಕೋಸ್, ದ ಕ್ಯಾನ್ಸರ್ ವಿಲ್ ಡಿಸಪಿಯರ್. ಮೊನ್ನೆ ಮಹಾರಾಷ್ಟ್ರ ಸಾತ್ನಾ ಅಲ್ಲಿಂದ ಬಂದಿದ್ದಾರೆ, ಬ್ಲಡ್ ಕ್ಯಾನ್ಸರ್, 62-63 ವರ್ಷ. ರೇಡಿಯೋಥೆರಪಿ, ಕೀಮೋಥೆರಪಿ 21 ಟೈಮ್, 36 ಟೈಮ್ ಮಾಡಿ ಕೊನೆಗೆ ಪೇಷಂಟ್ ಹ್ಯಾಸ್ ಸೆಡ್ ಎನಫ್ ಇಸ್ ಎನಫ್, ನನಗಿನ್ನು ಆಗೋದಿಲ್ಲ, ನನ್ನನ್ನು ಬಿಟ್ಟುಬಿಡಿ ಅಂತ. ಅದರಲ್ಲಿ ರಿಪೋರ್ಟ್, ಆನ್ ಪೇಷಂಟ್ಸ್ ಡಿಮ್ಯಾಂಡ್ ವಿ ಆರ್
ಡಿಸ್ಚಾರ್ಜಿಂಗ್ ಅದು ಬರೆದು ಕೊಡ್ಬೋದು. ಯಾರೋ ಹೇಳಿದ್ದಾರೆ, ಖಾದರ್ ಅಂತ ಇದ್ದಾರೆ ಮೈಸೂರಲ್ಲಿ, ಹೋಗಿ ಅವರು ವಾಸಿ ಮಾಡ್ಬೋದು ಅಂತ. ಉದ್ದಕ್ಕೆ ಬಂದ್ಬಿಟ್ಟಿದ್ದಾರೆ, ಆ್ಯಂಬುಲೆನ್ಸ್ ಹಾಕ್ಕೊಂಡು ಬಂದು. ನನಗೆ ಹಿಂದಿ ಬರೋದಿಲ್ಲ, ಕ್ಯಾರೆ ಪೂರೆ ಅಂತ ಏನೋ ಒಂದು ಸ್ವಲ್ಪ ಉರ್ದು ಬರುತ್ತೆ. ಅವರಿಗೆ ಈ ವಿಷಯಗಳನ್ನೆಲ್ಲ ಹಿಂದಿಯಲ್ಲಿ ಹೇಳೋದಕ್ಕೆ ನನಗೆ ಇಲ್ಲಿಂದ ಇಲ್ಲಿಗೆ ಪ್ರಾಣ ಹೋಯಿತು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳೋದು, ನನಗೆ ಅರ್ಥ ಆಗ್ತಾ ಇದೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ. ನೋಡಪ್ಪ, ಈ ಗ್ಲೂಕೋಸನ್ನು ನೀವು ಕಂಟ್ರೋಲ್ ಮಾಡಬೇಕು. ನಿಮ್ಮ ಬಾಯಿಗೆ ಹೋಗ್ತು ಶಕ್ಕರ್ ನೀ ಖಾತೆ ಕ್ಯಾ ಖಾನಾ ಹೇ, ಸಕ್ಕರೆ ಇಲ್ಲದೆ ಇನ್ನೇನು ಊಟ ಮಾಡ್ಬೋದು ಅಂತ ಅವನಿಗೆ. ಅಂದರೆ ಸಕ್ಕರೆನೇ ತಿನ್ನಕ್ಕೆ ಬೇಡ ಅಂದರೆ ವಾಟ್ ಕ್ಯಾನ್ ಐ ಈಟ್ ಅಂತ ಅವ್ರ ಪ್ರಶ್ನೆ. ಆ ಪರಾಟಕ್ಕೆ ಸಕ್ಕರೆ ಹಾಕೋತಾರೆ, ಹಾಲಿಗೂ ಸಕ್ಕರೆ ಹಾಕೋತಾರೆ, ಮೊಸರಿಗೂ ಸಕ್ಕರೆ ಹಾಕೋತಾರೆ, ಎಲ್ಲದಕ್ಕೂ ಸಕ್ಕರೆ ಹಾಕೋ. ಸೊ ಇಟ್ ಟುಕ್ ಮಿ ಹಾಫ್ ಅನ್ ಅವರ್ ಟು ಕನ್ವಿನ್ಸ್ ಹಿಮ್. ಈ ಶುಗರು ದಿಢೀರಂತ 2 ನಿಮಿಷಕ್ಕೆ ಗ್ಲೂಕೋಸ್ ಆಗುತ್ತೆ, ಅದು ನಿಮ್ಮ ಕ್ಯಾನ್ಸರ್ ಸೆಲ್ಸ್ಗೆ ಸಿಕ್ಕಿದ್ರೆ, ಅದು ಏನೋ ಕ್ಯಾನ್ಸರ್ ಇರ್ಬೋದು, ರಕ್ತದ ಕ್ಯಾನ್ಸರ್ ಇರ್ಬೋದು, ಬೋನ್ ಕ್ಯಾನ್ಸರ್ ಇರ್ಬೋದು, ಅಥವಾ ಲಿವರ್ ಕ್ಯಾನ್ಸರ್, ಎಲ್ಲ ಬೇರೆ ಬೇರೆ ಹೆಸರುಗಳಿಡ್ತಾರೆ ಇದಕ್ಕೆ ಆಯಾ ಜಾಗಕ್ಕೆ. ಆಯಿತು, ಹೆಸರುಗಳು ಇಟ್ಟಿದ್ದಾರೆ. ಏನಾದರೂ ಇರಲಿಯಪ್ಪ, ನಿಮಗೆ ಈ ಗ್ಲೂಕೋಸ್ ಸೇರಬಾರ್ದು, ಸಕ್ಕರೆ ತಿನ್ನಬಾರ್ದು ನೀವು, ಮತ್ತು ಊಟ ಏನು ಮಾಡಬೇಕು, ಪರಾಟ ಕುಲ್ಚ. ಅವ್ರಿಗೆ ಗೊತ್ತಿರೋದು ಗೋಧಿ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಆ ನಾರ್ತಲ್ಲಿ ನಿರ್ನಾಮ ಮಾಡಿದಷ್ಟು ಎಲ್ಲೂ ನಿರ್ನಾಮ. ಅವ್ರಿಗೆ ಈಗ ಗೋಧಿ ಬಿಟ್ಟು ಏನಾದರೂ ತಿನ್ನು ಅಂದರೆ ಹೆಂಗೆ ನೋಡ್ತಾರೆ ನಾನು. ಅವರಲ್ಲಿ ಬಾಜ್ರ ಇತ್ತು, ಕೋಡೋ ಚಾವಲ್ ಅಂತ, ಆರ್ಕಾನ್ ಕೋಡೋ ಚಾವಲ್ ಅಂತಾರೆ. ಇಡೀ ಹಿಮಾಲಯದ ತಪ್ಪಲದಲ್ಲಿ ಈ ಉದ್ದಕ್ಕೆ ಈಗಲೂ ಬೆಳೀತಾರೆ ಅಲ್ಲಿ ಟ್ರೈಬಲ್ಸ್, ಬಟ್ ದೇ ಡೋಂಟ್ ನೋ ವೈ ದೇ ಆರ್ ಗ್ರೋಯಿಂಗ್. ಯಾಕೆ ಎಲ್ಲರೂ ಈ ಗೋಧಿ ತಿನ್ನೋಕ್ಕೆ ಶುರು, ಪಂಜಾಬ್ ಗೋಧಿ ಬೆಳ್ಸೋಕ್ಕೆ ಶುರು ಮಾಡಿದ ಮೇಲೆ ಗೊಬ್ಬರ ಹಾಕಿ, ಈಗ ಅಲ್ಲಿ ಕಾಲಿಟ್ಟರೆ ಕ್ಯಾನ್ಸರ್ ಬರುತ್ತೆ. ನೀವು ತಿನ್ನಬೇಕಾಗಿಲ್ಲ ಗೋಧಿ, ಆ ಗೋಧಿ ಬೆಳೆಯ ಜಾಗ ಕಾಲಿಟ್ಟರೆ ಕ್ಯಾನ್ಸರ್ ಬರ್ತಾ ಇದೆ. ಅಲ್ಲಿರೋ ಪ್ರತಿಯೊಂದು ಫಾರ್ಮರ್ ಮನೆಯಲ್ಲಿ 2-3 ಜನ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. ದೇ ಆರ್ ರನ್ನಿಂಗ್ ಎ ಟ್ರೈನ್. ಐ ಥಿಂಕ್ ರಾಜಸ್ಥಾನಲ್ಲೋ ಗುಜರಾತಲ್ಲೋ ಒಂದು ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಫ್ರೀಯಾಗಿ ನೋಡ್ತಾರೆ. ಅದು ಏನೋ ವ್ಯವಸ್ಥೆ ಮಾಡಿದ್ದಾರೆ. ಪೀಪಲ್ ಆರ್, ಇಟ್ಸ್ ಎ ಫ್ರೀ ಕ್ಯಾನ್ಸರ್ ಟ್ರೈನ್ ಈಸ್ ಗೋಯಿಂಗ್ ಎವ್ರಿ ಡೇ. 1,500-2,000 ಕ್ಯಾನ್ಸರ್ ಪೇಷಂಟ್ಸ್ ಆರ್ ರನ್ನಿಂಗ್. ಎಲ್ಲ ಹೋಗ್ತಾರೆ, ಕೀಮೋಥೆರಪಿ, ರೇಡಿಯೋಥೆರಪಿ, ಈ ಥೆರಪಿ, ಆ ಥೆರಪಿ ಆದಮೇಲೆ ಕೈ ತೊಳ್ಕೊಂಡ ಮೇಲೆ ಯಾರೋ ಹೇಳಿದ್ದಾರೆ ಅಂತ ಬಂದಿದ್ದಾರೆ. ಸೊ 2 ಗಂಟೆ ಕಷ್ಟಪಟ್ಟು ಹೇಳಿ ಕೊಡೋ ಚಾವಲ್ ತಿನ್ನಬೇಕು, ಆಮೇಲೆ ಸಾಮ ಅಕ್ಕಿ ಅಂತಾರೆ, ಸಾಮೆ ಅಕ್ಕಿ ಅಂತ. ಇದರಲ್ಲಿ ನಾರು ಅಂಶ ಇದೆ. ಈ ಗ್ಲೂಕೋಸನ್ನು ಅದು 5-6 ಗಂಟೆ ಕಾಲ ಹಿಡಿದು ನಿಧಾನವಾಗಿ, ಜಾಸ್ತಿ ಕೊಡೋದಿಲ್ಲ, ರಕ್ತಕ್ಕೆ ಸೇರಿಸೋದಿಲ್ಲ. ಬಿಕಾಸ್ ದೇರ್ ಈಸ್ ಎನಫ್ ಫೈಬರ್ ಕಂಟೆಂಟ್, 8-12.5% ನಾರಿರೋ ಈ ಸಿರಿಧಾನ್ಯಗಳಲ್ಲಿ ಈ ಗೊಂದಲ ಆಗೋದಿಲ್ಲ. ಇದನ್ನು ತಿನ್ನಪ್ಪ ನೀವು, 3 ತಿಂಗಳು ತಿನ್ಕೊಂಡು ಬನ್ನಿ ಅಂತ ಹೋಮಿಯೋಪತಿ ಔಷಧಿ ಒಂದು ಚೂರು ಕೊಟ್ಟು ಕಳಿಸ್ದೆ. 3 ತಿಂಗಳಾದಮೇಲೆ ಆತ ಒಬ್ಬನೇ ಬಂದಿದ್ದಾನೆ. ಜಸ್ಟ್ ಅಲೋನ್ ಹಿ ವಾಕ್, ರೈಲಲ್ಲಿ ಪ್ರಯಾಣ ಮಾಡಿಕೊಂಡು ಬಂದು, ಅಲ್ಲೆಲ್ಲ ಜೈನದ್ದು ಒಂದು ಹಾಸ್ಟೆಲ್ ಇದೆ, ಅಲ್ಲಿ ಉಳ್ಕೊಂಡು ರಾತ್ರಿ ಬೆಳಗ್ಗೆ ಬಂದು, ಸರ್ ಸ್ವಲ್ಪ ಆರಾಮಾಗಿದ್ದೀನಿ, ನಡ್ಕೊಂಡು ಬರ್ತಾ ಇದ್ದೀನಿ ಈಗ ಅಂತ ಮತ್ತೆ ಔಷಧಿ ತೊಗೊಂಡೋಗಿದ್ದ. ಅಲ್ಲಿ ಸರ್ ನಮಗೆ ಕೊಡೋ ಚಾವಲ ಸರಿಯಾಗಿ ಸಿಗ್ತಾ ಇಲ್ಲ, ಬಾಜ್ರ ಸಿಗ್ತಾ ಇದೆ ನಮಗೆ, ಬಾಜ್ರನೇ ತಿನ್ನಪ್ಪ ಪರವಾಗಿಲ್ಲ. ಬಾಜ್ರ ಅಂದರೆ ಸಜ್ಜೆ, ನಮ್ಮದು ಸಜ್ಜೆ ತಿನ್ನು, ಆರ್ಕ ನಾನೇ ಕೊಡ್ತೀನಿ ಅಂತ 1-5 ಕೆಜಿ ಕೊಟ್ಟು ಕಳಿಸ್ದೆ. 6 ತಿಂಗಳಾದಮೇಲೆ ಎಲ್ಲ ನಂಬರ್ಸು ಸರಿಯಾಗ್ತಾ ಇದೆ, ಪೇಜ್ ಮೇಲೆ ಪೇಜ್, ಪೇಜ್ ಮೇಲೆ ಪೇಜ್ ಮೇಲೆ ಕೊಡ್ತೀನಿ. ಈಗ 3 ವರ್ಷ ಆಗಿದೆ, ಮೊನ್ನೆ ಬಂದಿದ್ದಾನೆ, ಫುಲ್ಲು ಫೈಲು ಜೆರಾಕ್ಸ್ ಮಾಡಿ ನನ್ನ ಕೈ ಕೊಟ್ಟು, ಸರ್ ಈಗ ನಾನು ಸೈಕಲ್ ಮಾಡ್ಕೊಂಡು ನನ್ನ ಹಳೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಈಗ ನಾವು 68 ಇಯರ್ಸ್ ಓಲ್ಡ್. ಅದು ಆ್ಯಕ್ಚುಲಿ ಬ್ಲಡ್ ಕ್ಯಾನ್ಸರು ಇದು ಅದು ಅಂತ ದೊಡ್ಡದಾಗಿ ಮಾಡಿದ್ದು. ಸೊ ಈಗ ತುಂಬ ಸರಳವಾಗಿ ಹೇಳಬೇಕು ಅಂದರೆ, ಕ್ಯಾನ್ಸರ್ ಈಸ್ ಎ ನೇಮ್, ದಟ್ಸ್ ಆಲ್ ಇಟ್ ಈಸ್. ವೆನ್ ವಿ ಹ್ಯಾವ್ ಕಂಟ್ರೋಲ್ಡ್ ದ ಗ್ಲೂಕೋಸ್ ರಿಲೀಸ್ ಇನ್ ಟು ದ ಬ್ಲಡ್ ಇನ್ ಎ ವಂಡರ್ಫುಲ್ ಫ್ಯಾಷನ್, ಹೂ ಕಂಟ್ರೋಲ್ಡ್ ಇಟ್? ನಾಟ್ ಡಾಕ್ಟರ್ ಖಾದರ್, ಸಿರಿಧಾನ್ಯ. ಸಿರಿಧಾನ್ಯದಲ್ಲಿ ಆ ಮಹತ್ವ ಏನಿದೆ, ನಾರಿನ ಅಂಶ
8% ಇಂದ 12.5% ತನಕ ಇದೆ. ನವಣೆಯಲ್ಲಿ 8% ಇದೆ, ಸಾಮೆಯಲ್ಲಿ 9.8% ಇದೆ, ಆರ್ಕದಲ್ಲಿ 9% ಇದೆ, ಕೊರ್ಲೆಯಲ್ಲಿ 12.5% ಇದೆ. ಊದಲು ಅಂತ ಇನ್ನೊಂದು ಅಕ್ಕಿ ಇದೆ, ಕೂದಲು ಅನ್ಕೋಬೇಡಿ, ಊದಲು ಊದಲು, ಅದರಲ್ಲಿ 10% ನಾರಿದೆ. ಇದರ ಗುಣತತ್ವ ಏನು ಅಂದರೆ, ಆರ್ಕ ಅಕ್ಕಿ ತಿಂದಾಗ ಈ ಮೂಳೆ ಮಜ್ಜೆಯನ್ನು ಶುದ್ಧ ಮಾಡುವಂಥ ಗುಣ ಇದೆ. ಅಂದರೆ ಮೂಳೆ ಮಜ್ಜೆ ಎಲ್ಲಿ ನಿಮ್ಮ ರಕ್ತದ ಉತ್ಪಾದನೆ ಆಗುತ್ತೆ, ಎಲ್ಲಿ ನಿಮ್ಮ ಪ್ರತಿರೋಧಕ ಕಣಗಳು ಉತ್ಪಾದನೆ ಆಗುತ್ತೆ, ಆ ಜಾಗವನ್ನು ನಿರ್ಮಲ ಮಾಡತಕ್ಕಂಥ ಅದ್ಭುತವಾದ ಗುಣ ಇದರಲ್ಲಿದೆ. ಅಂದರೆ ಗ್ಲೂಕೋಸ್ ಬೇಡಲೇ ಬೇಡವ ಡಾಕ್ಟ್ರೆ ಅಂತ ನಿಮಗೆ ಅನಿಸ್ಬೋದು. ಗ್ಲೂಕೋಸ್ ಬೇಕು, ಗ್ಲೂಕೋಸ್ ಮೇಲೇ ಎಲ್ಲ ನಿಂತಿರೋದು, ಇಡೀ ಡ್ಯಾನ್ಸ್ ನಿಂತಿರೋದು ಅಲ್ಲೇ. ಇನ್ಫ್ಯಾಕ್ಟ್ ದ್ರವ್ಯಾತೀತ ಪ್ರಪಂಚಕ್ಕೂ ದ್ರವ್ಯ ಪ್ರಪಂಚಕ್ಕೂ ಅನುಸಂಧಾನ ಮಾಡ್ತಾ ಇರತಕ್ಕಂಥ ಅದ್ಭುತವಾದ ಪದಾರ್ಥ ಈ ಗ್ಲೂಕೋಸು. ಅದನ್ನು ಬರ್ನ್ ಮಾಡ್ತಾ ಇದ್ದಾಗ ಈ ಇಂಗಾಲಾಮ್ಲ ಹೊರಗಡೆ ಬರುತ್ತೆ, ಆಮ್ಲಜನಕ ಒಳಗಡೆ ಹೋಗುತ್ತೆ. ಅದನ್ನೇ ಕೂತ್ಕೊಂಡು ಗಮನಿಸಿ, ಅದನ್ನೇ ಧ್ಯಾನ ಮಾಡಿ, ದೇವರ ಚೈತನ್ಯವನ್ನು ನಮ್ಮ ಶರೀರ ದೈಹಿಕವಾಗಿ ಆ ಅಲೌಕಿಕ ಶಕ್ತಿಯನ್ನು ಲೌಕಿಕವಾಗಿ ಮಾಡತಕ್ಕಂಥ ಭೌತಿಕವಾಗಿ ರೂಪಾಂತರಗೊಳ್ಳತಕ್ಕಂಥ ಅದ್ಭುತವಾದ ಪ್ರಕ್ರಿಯೆ, ಉಚ್ಛ್ವಾಸ ನಿಶ್ವಾಸ, ಅದನ್ನು ಕೂತ್ಕೊಂಡು ಗಮನ ಮಾಡಿ ಅಂತ. ಯೋಗ ಅಂದರೆ ಏನು? ಎರಡು ವಿಭಿನ್ನವಾದ ಸ್ಥಿತಿಗಳನ್ನು, ಪದಾರ್ಥಗಳನ್ನು ಅನುಸಂಧಾನ ಮಾಡತಕ್ಕಂಥ ಅದ್ಭುತವಾದ, ಅದನ್ನು ಗಮನಿಸಬೇಕು. ಪ್ರಜ್ಞಾರಹಿತವಾಗಿದ್ದರೆ ಅದು ನಿದ್ದೆ ಆಗತ್ತೆ, ಪ್ರಜ್ಞಾ ನಿರತವಾಗಿದ್ದರೆ ಅದು ಯೋಗ ಆಗತ್ತೆ. ಅಂದರೆ ನಾವು ಆ ಪ್ರಾಣವನ್ನು, ಆ ಗಾಳಿಯನ್ನು ಕೂತ್ಕೊಂಡು ಗಮನಿಸಿದಾಗ ಪ್ರತಿಯೊಂದು ಜೀವಕೋಶೆಯಲ್ಲಿ ಈ ಅದ್ಭುತವಾದ ಯೋಗ ಸಿರಿ ನಡೀತಾ ಇದೆ. ಆಗ ಯೋಗ ಸಿರಿಯನ್ನು ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ಬೇಕಾಗಿರೋ ನಾರು ಈ ಅದ್ಭುತವಾದ ಸಿರಿಧಾನ್ಯಗಳಲ್ಲಿರೋದ್ರಿಂದ ಅದಕ್ಕೆ ಸಿರಿಧಾನ್ಯ ಅಂತ ಹೆಸರಿಟ್ಟಿತ್ತು. ಹಿಂದೆ ಮಿಲೆಟ್ ಅಂತ, ಈ ಪಿಗ್ಲೆಟ್ಟು ಬುಕ್ಲೆಟ್ಟು ಆ ಥರ ಅದು ಮಿಲ್ಗೆ ಬರ್ತಾ ಇದೆ ಅಂತ ಅದಕ್ಕೆ ಮಿಲೆಟ್ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ತೃಣಧಾನ್ಯ, ಚಿರುಧಾನ್ಯ, ಕಿರುಧಾನ್ಯ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ನಿಜವಾಗಲೂ ತೃಣ ಅಲ್ಲ, ಚಿರು ಅಲ್ಲ, ಕಿರು ಅಲ್ಲ, ಗಾತ್ರದಲ್ಲಿ ಚಿಕ್ಕವಾದರೂ ಅತಿ ಅದ್ಭುತವಾದ ದೊಡ್ಡ ವಿಷಯವನ್ನು ತಮ್ಮಲ್ಲಿ ತುಂಬಿಕೊಂಡಿವೆ ಈ ಐದು ಸಿರಿಧಾನ್ಯಗಳು. ಬೇರೆ ಸಿರಿಧಾನ್ಯಗಳು ಇವೆ, ರಾಗಿ, ಜೋಳ, ಸಜ್ಜೆ, ಅದರಲ್ಲೂ ನಾರಿನಂಶ 2-4% ಇದೆ. ಆ ನಿಟ್ಟಿನಲ್ಲೇ ಈ ಕಿನ್ವಾ, ಚಿಯಾ ಅನ್ನೋ ಸೂಡೋ ಗ್ರೈನ್ಸ್ ಬರ್ತವೆ, ದೇ ಆರ್ ನಾಟ್ ರಿಯಲ್ ಗ್ರೈನ್ಸ್. ಅದರಲ್ಲಿ 4% ನಾರಿದೆ. ಬಾರ್ಲಿಯಲ್ಲಿ 3.9, ಓಟ್ಸಲ್ಲಿ 3.7, ಇವೆಲ್ಲ ತಟಸ್ಥ ಧಾನ್ಯಗಳು. ಅಂದರೆ ರೋಗ ಬಂದಿರೋರನ್ನು, ಈಗ ಕ್ಯಾನ್ಸರ್ ಗಡ್ಡೆ ಬಂದಿದೆ ಅದಕ್ಕೆ ಗ್ಲೂಕೋಸನ್ನು ನಿಯಂತ್ರಣದಿಂದ ತಡೆದು ಹಿಡ್ಕೊಳ್ಳೋ ಶಕ್ತಿ ಈ ಧಾನ್ಯಗಳಲ್ಲಿಲ್ಲ. ಆ ಗ್ಲೂಕೋಸನ್ನು ಅತಿ ಅದ್ಭುತವಾಗಿ ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಈ ಐದು ಸಿರಿಧಾನ್ಯಗಳಲ್ಲಿ ಇರೋದರಿಂದ ರೋಗ ಬಂದು ನರಳ್ತಾ ಇರೋರಿಗೆ, ಅದು ಡಯಾಬಿಟಿಸ್, ಗ್ಯಾಂಗ್ರೀನ್ ಆಗ್ಬೋದು, ನಿಮ್ಮ ರಕ್ತನಾಳಗಳಲ್ಲಿ ಅಂಟುಕೊಂಡು ಪೇರ್ಕೊಂಡಿರೋ ಕೊಬ್ಬಾಗಿರ್ಬೋದು, ಅಥವಾ ನಿಮ್ಮ ಮೂಳೆ ಸಂಧಿಗಳು ಏ ಬನ್ನಿ ಬನ್ನಿ ಸ್ಮಾಲು ಮಿಡಲು ಲಾರ್ಜ್ ತಂದಿದ್ದೀವಿ, ಮೊಣಕಾಲು ತೆಗೆದು ಹೊಸದು ಹಾಕ್ತೀವಿ ಅಂತ ಈಗ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ಮೊಣಕಾಲಲ್ಲಿ ಏನೇನೋ ಅಂಟ್ಕೊಂಡಿದೆ, ಪೇರ್ಕೊಂಡಿದೆ, ಗ್ರೈಂಡ್ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಅದು ಆಗಲ್ಲ ಅಂತ ಹೊಸದು ಕೂರಿಸ್ತೀವಿ ಅಂತ. ಈ ಗೊಂದಲಗಳಿಗೆಲ್ಲ ಕಾರಣ ಹೆಚ್ಚಾಗಿರೋ ಗ್ಲೂಕೋಸನ್ನು ನಿಭಾಯಿಸ್ಕೊಳ್ಳೋದಕ್ಕೆ ನಮ್ಮ ದೇಹ ಸತತವಾಗಿ ಕಷ್ಟಪಟ್ಟು ಈ ರೋಗಗಳನ್ನು ನಿಮಗೆ ತಂದು ಕೊಡ್ತಾ ಇದೆ. ಬಟ್ ನಿಜವಾದ ರೋಗ ಯಾವುದು? ರುಮ್ಯಾಟಿಸಮ್ ಅಲ್ಲ, ಥೈರಾಯ್ಡ್ ಅಲ್ಲ, ಬಿ ಪಿ ಅಲ್ಲ, ಡಯಾಬಿಟೀಸ್ ಅಲ್ಲ, ಕ್ಯಾನ್ಸರ್ ಅಲ್ಲ. ದ ರಿಯಲ್ ಪ್ರಾಬ್ಲಮ್ ವಿ ಆಲ್ ಆರ್ ಫೇಸಿಂಗ್ ನೌ ಈಸ್ ಅನ್ಕಂಟ್ರೋಲ್ಡ್ ಗ್ಲೂಕೋಸ್ ರಿಲೀಸ್ ಇನ್ ಟು ಅವರ್ ಬ್ಲಡ್, ಅಂಡ್ ದಟ್ ಈಸ್ ದ ಸೋರ್ಸ್ ಆಫ್ ಆಲ್ ದ ಡಿಸೀಸಸ್. ಸೊ ಈ ಅದ್ಭುತವಾದ ಫಲ್ಕ್ರಮ್, ಇದು ಆಧಾರ ನಮ್ಮ ರೋಗ ಸ್ಥಿತಿಗೆ ಹೆಚ್ಚಾಗಿರೋ ಈ ಗ್ಲೂಕೋಸ್ ಪಂಪಿಂಗು. ಅದನ್ನು ನಿಯಂತ್ರಣ ಮಾಡಬೇಕು ಅಂದರೆ ನಾವು ಮಾಡಬೇಕಾಗಿದ್ದಿಷ್ಟೇ ಸಿರಿಧಾನ್ಯಗಳ
ಮೊರೆ ಹೋಗೋದು. ಯಾಕೆ ಇಷ್ಟು ದಿವಸ ಇದನ್ನು ಬಚ್ಚಿಟ್ಕೊಂಡಿದ್ದೆ? ಈ ಬೀಜಗಳನ್ನು ನಿರ್ನಾಮ ಮಾಡಕ್ಕೆ ಹೊರಟಿದ್ದಾರೆ ಈ ಕಂಪನಿಗಳು, ಹುನ್ನಾರ ಮಾಡ್ತಾ ಇವೆ. ಬೀಜಗಳ ಮೇಲೆ ಅವರ ಕೈ ಹಿಡಿದ್ಬಿಟ್ರೆ ಈಗ ನೀವು ಭತ್ತ ಬೆಳಿಬೇಕಂದ್ರೂ ನಿಮ್ಮ ಬೀಜ ನೀವು ಬಿತ್ತನೆ ಮಾಡ್ಕೊಂಡಂಗಿಲ್ಲ, ಮತ್ತೆ ಹೋಗಿ ಬೀಜ ತೊಗೊಂಬರ್ಬೇಕು ಈ ಕಂಪನಿಗಳಕ್ಕೆ. ಇದೆಲ್ಲನೂ ನೀವು ಅಕ್ಕಿ ಗೋಧಿ ಈ ಮಾಂಸ ಮೊಟ್ಟೆ ತಿಂತಾ ಇದ್ದರೆ ನಿಮಗೆ ಈ ರೋಗಗಳು ಬರೋದು ಖಚಿತ. ಇವತ್ತಿಲ್ಲ ಅಂದರೆ ನಾಳೆ, ನಾಳೆ ಇಲ್ಲ ಅಂದರೆ ನಾಡಿದ್ದು ಬಂದೇ ಬರುತ್ತೆ. ನೋ ಪ್ರಾಬ್ಲಮ್, ನಾವು ಟ್ಯಾಬ್ಲೆಟ್ಸ್ ಇಟ್ಕೊಂಡಿದ್ದೀವಿ, ಬೆಳಗ್ಗೆ ಒಂದು, ರಾತ್ರಿ ಒಂದು, ಸಾಯಂಕಾಲ ಒಂದು, ಎಷ್ಟು ದಿವಸ, ಲೈಫ್ ಲಾಂಗು, ಇವೆಲ್ಲ ಕ್ಲೀಷೆಸ್ ಆಗ್ಬಿಟ್ಟಿದೆ. ಇದು ಮೋಸ. ವಾಟ್ ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್, ಇನ್ ದ ನೇಮ್ ಆಫ್ ಪ್ರೋಗ್ರೆಸ್, ಆಹಾರ ಅನ್ನುವ ಪದಕ್ಕೆ ನಿರ್ವಚನ ಕೊಡದೇ ಇರತಕ್ಕಂಥ ಮುಠಾಳ್ತನಕ್ಕೆ ನಮ್ಮನ್ನು ನಾವು ತಳ್ಕೊಂಡಿದ್ದೀವಿ. ಸೊ ಇಫ್ ವಿ ಕೆನ್ ಡಿಫೈನ್ ಫುಡ್, ಫುಡ್ ಅಂದರೆ ಗ್ಲೂಕೋಸನ್ನು ನಿಯಂತ್ರಣದಿಂದ ಸಂಯಮವಾಗಿ ಸಮತೋಲನವಾಗಿ ರಕ್ತಕ್ಕೆ ಸೇರಿಸ್ತಕ್ಕಂಥ ಪದಾರ್ಥ ಒಂದು ಕಡೆ ಆದರೆ, ಈ ಮೆಟಬಾಲಿಕ್ ವೇಸ್ಟ್ ಅಂತ ಯಾವುದೇ ಒಂದು ಪ್ರಕ್ರಿಯೆ ನಡೆದಾಗ ಒಂದು ಮಲತ್ವ ಉಂಟಾಗತ್ತೆ. ಆ ಮಲತ್ವವನ್ನು ನಿರ್ಮಲಗೊಳಿಸೋದಕ್ಕೆ ಆಹಾರ ಪದಾರ್ಥದಲ್ಲೇ ಈ ಅದ್ಭುತವಾದ ನಾರನ್ನು ದೇವರು ಕೊಡಿಸಿಟ್ಟಿದ್ದಾರೆ. ಸೊ ಜಸ್ಟ್ ಗಿವಿಂಗ್ ಗ್ಲೂಕೋಸ್ ಇನ್ ಟು ಯುವರ್ ಬ್ಲಡ್ ಈಸ್ ನಾಟ್ ನೆಸೆಸರ್ಲಿ ದ ಓನ್ಲಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫುಡ್, ಬಟ್ ಇಟ್ ಆಲ್ಸೋ ಶುಡ್ ಟೇಕ್ ಅವೇ ಆರ್ ಕ್ಲೀನ್ ಅವೇ ದ ನಾನ್ಸೆನ್ಸ್ ದಟ್ ವಿ ಕ್ರಿಯೇಟ್. ಆ ನಾನ್ಸೆನ್ಸನ್ನು ಕ್ಲೀನ್ ಮಾಡ್ಕೊಳ್ಳೋ ಗುಣ ಇಲ್ಲದೇ ಇರೋದರಿಂದ ಈ ಅಕ್ಕಿ ಗೋಧಿ ಮಾಂಸದಲ್ಲಿ ನಮಗೆ ರೋಗಗಳು, ಹೆಸರುಗಳಷ್ಟೇ ಅವು, ದೇರ್ ಆಲ್ ಡಿಫರೆಂಟ್ ನೇಮ್ಸ್, ದ ಡಿಸೀಸ್ ಇಸ್ ದ ಸೇಮ್. ಯಾಕೆ? ನಾವೆಲ್ಲ ಏಕತಾನತೆ ಕಡೆಗೆ ಹೋಗಿದ್ದೀವಿ. ಸೊ ಏಕತಾನತೆ ರೋಗ, ವೈವಿಧ್ಯತೆ ಯೋಗ.